ಭಗದ್ರ ಧ್ರುವಂತ್ ಇದನ್ನೇ ಹೇಳದ್, ತಾನೊಂದ್ ಬಗದ್ರೆ ದೈವ ಇನ್ನೊಂದ್ ಬಗ್ಗೆತ್ತೆ ಅಂತ. ನೀವ್ ಇಷ್ಟತ್ತು ಆಗಲ್ಲ ಆಗಲ್ಲ ಅಂತಿದ್ದಿನ ಆ ದೇವ್ರೆ ನಿಮ್ ಕೈಲಿ ಮಾಡಿಸ್ಬಿಟ್ಟ. ಲಕ್ಷ್ಮಿ, ನಿನ್ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಬಿಡ್ತು. ನೀನೇ ಆಗಲ್ಲ ಅಂತ ಹಿಂದೇಟಾಗ್ತಿದೆ, ಆದ್ರೆ ದೇವ್ರು ನಿನ್ ಕೈ ಬಿಡದೆ ನಿನ್ ಆಸೆನ ನೆರವೇರಿಸ್ಬಿಟ್ಟೆ. ಇಷ್ಟು ಸಾಕು ಇಂದು, ಈ ಜನ್ಮಕ್ಕೆ ಇಷ್ಟು ಸಾಕು. ನನ್ ಗಂಡ ಬರೀ ನನ್ ಪಾಲಿಗೆ ಮಾತ್ರ ಗಂಡನಾಗಿ ಉಳ್ಕೊಂಡಿದ್ದಾರೆ ಅನ್ಕೊಂಡಿದ್ದೆ, ಆದ್ರೆ ಆ ದೇವ್ರ ದೃಷ್ಟಿಲೂ ನನ್ ಗಂಡನಾಗೆ ಇದ್ದಾರೆ ಅಂತ ಇವತ್ ಗೊತ್ತಾಯ್ತು. ಇಷ್ಟು ಸಾಕು. ಲಕ್ಷ್ಮಿ. ಹಾ ಲಕ್ಷ್ಮಿ ಅವರೇ ಹೇಳಿ. ಏನಿಲ್ಲ, ಇವತ್ತು ಶಿವರಾತ್ರಿ ಅಲ್ವಾ, ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು, ಕರೆಯೋಣ ಅಂತ ಫೋನ್ ಮಾಡಿದೆ. ಅಯ್ಯೋ, ಆದ್ರೆ ಡ್ಯಾಡಿ ಇಲ್ಲಿ ಬೇರೆ ದೇವಸ್ಥಾನದಲ್ಲಿ ಎಲ್ಲ ಏರ್ಪಾಡ್ ಮಾಡಿದ್ದಾರೆ, ಪ್ಲಸ್ ಅವರೇ ಚೀಫ್ ಗೆಸ್ಟ್ ಕೂಡ. ಓ ಹೌದಾ, ನೀವು ಇಲ್ಲಿಗೆ ಬರ್ಬೋದಲ್ವಾ? ಬರ್ಬೋದಿತ್ತು, ಆದ್ರೆ ಇವತ್ತು ಶಿವರಾತ್ರಿ ಅಲ್ವಾ, ಪ್ರತಿ ವರ್ಷ ಆ ದೇವಸ್ಥಾನಕ್ಕೆ ಹೋಗೇ ಹೋಗ್ತೀನಿ, ಕಾಡಲ್ಲಿರೋ ದೇವ್ರು ನಮ್ಗೆ ಜಾಸ್ತಿ, ಎಲ್ರು ಕರ್ಕೊಂಡು ಹೋಗ್ಬೇಕು ಅನ್ನಿಸ್ತು. ಜೊತೆಗೆ ನೀವು ರಾಜ ಅವರು ಬಂದಿದ್ರೆ ನಂಗೂ ಖುಷಿ ಆಗಿರೋದು. ಓ ಕಾಡು ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಾನೊಂದು ಕೆಲಸ ಮಾಡ್ತೀನಿ, ಡ್ಯಾಡಿ ಹತ್ರ ಮಾತಾಡಿ ನಾನು ಬರ್ತೀನಿ. ಸರಿ, ನಾವು ಹೊರಟಾಗ ನಿಮ್ಗೆ ಫೋನ್ ಮಾಡ್ತೀವಿ, ಮಾತಾಡ್ಕೊಂಡು ಒಟ್ಟಿಗೆ ಹೋಗೋಣ. ಅಯ್ಯೋ, ನಿಮಗ್ ನಾನ್ ಥ್ಯಾಂಕ್ಸ್ ಹೇಳ್ಬೇಕು. ಸರಿ ಲಕ್ಷ್ಮಿ ಅವರೇ, ನಾವ್ ಖಂಡಿತ ಬರ್ತೀವಿ. ಥ್ಯಾಂಕ್ಸ್, ಬೈ. ಡ್ಯಾಡಿ ಒಂದ್ ನಿಮಿಷ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅಯ್ಯೋ ಮಾತಾಡಮ್ಮ, ಅಪ್ಪನ ಹತ್ರ ಮಾತಾಡೋದಕ್ಕೆ ಮಗಳು ಪರ್ಮಿಷನ್ ಕೇಳ್ತಾರ? ಡ್ಯಾಡಿ, ಶಿವರಾತ್ರಿ ಹಬ್ಬಕ್ಕೆ ಈಗ ಪ್ಲಾನ್ ಮಾಡಿರೋ ದೇವಸ್ಥಾನಕ್ಕೆ ನೀವು ಮಾತ್ರ ಹೋಗ್ ಬನ್ನಿ, ನಾನು ಮತ್ತೆ ರಾಜ ಅವರು ಬೇರೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಏನಂತ ವಿಶೇಷ? ಅದು ಕಾಡು ಡ್ಯಾಡಿ, ಬೆಟ್ಟ ಗುಡ್ಡ ಎಲ್ಲ ಇರುತ್ತೆ, ಅಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸ್ತು. ನಿನ್ನ ಇಷ್ಟ ನಮ್ಮ, ಹೋಗ್ಬಿಟ್ ಬಾ. ನೀನೇನಂತೀಯ ರಾಜ? ಸುಮ್ನೆ ಅಷ್ಟೂರ ಎಲ್ಲ ಯಾಕೆ ಅಂತ ಅನ್ಕಲ್, ದೇವ್ರ ಎಲ್ಲ ಕಡೆ ಇರ್ತಾನಲ್ವಾ. ರಾಜ, ಆ ಜಾಗ ತುಂಬಾ ಚೆನ್ನಾಗಿದೆ ಅಂತ ಕೇಳಿದೀನಿ, ಪ್ಲಸ್ ಕಾಡಲ್ಲಿ ಶಿವನ್ ಪೂಜೆ ನೋಡೋದಕ್ಕೆ ಇಷ್ಟು ಚೆನ್ನಾಗಿರುತ್ತಲ್ವಾ, ಪ್ಲೀಸ್ 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 ಹೋಗೋಣ. ಅದು ಹಾಗಲ್ಲ ಪ್ರಿಯ, ಆತರ ಪೂಜೆಗಳನ್ನ ನಮ್ ಹಳ್ಳಿ ಕಡೆ ನಾನು ತುಂಬಾ ನೋಡಿದ್ದೀನಿ. ಈ ಬೆಂಗಳೂರಲ್ಲಿ ಶಿವರಾತ್ರಿನ ಹೇಗ್ ಆಚರಣೆ ಮಾಡ್ತಾರೆ ಅನ್ನೋದನ್ನ ನೋಡೋ ಆಸೆ ಇದೆ ನನ್ಗೆ. ಹೌದಾ, ಸರಿ ಹಾಗಿದ್ರೆ ನಾನು ಲಕ್ಷ್ಮಿ ಅವರಿಗೆ ಫೋನ್ ಮಾಡಿ ಪೂಜೆಗೆ ಅವರು ಮತ್ತೆ ಇಂದ್ರ ಹೋಗ್ ಬರ್ಲಿ ಅಂತ ಹೇಳ್ತೀನಿ.
ಇನ್ನೂ ಬರ್ತಿದ್ದಾಳ ಆಗಲ್ಲ ಅಂತ ಹೇಳ್ಬಿಟ್ನಲ್ಲಪ್ಪ. ಏನ್ ಹೇಳಿ ಏನ್ ಮಾಡ್ಲಿ ರಾಜಾ, ಇಲ್ಲಿರೋ ದೇವಸ್ಥಾನಕ್ಕೆ ನಾವ್ ಯಾವಾಗ ಬೇಕಾದ್ರೂ ಹೋಗ್ಬೋದು, ಆದ್ರೆ ಕಾಡಿನ ಮಧ್ಯೆ ಇರೋ ದೇವಸ್ಥಾನದಲ್ಲಿ ಪೂಜೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಕೇಳಿದೀನಿ. ನೀವಿಬ್ರು ಹೋಗ್ಬಿಟ್ ಬನ್ನಿ. ಹಾಗನ್ಬಿಟ್ರ ಅಂಕಲ್, ನೀವ್ ಹೇಳದ್ಮೇಲೆ ಸರಿ, ದೊಡ್ಡವ್ರ ಮಾತಿಲ್ಲ ಅನ್ನಕ್ಕಾಗತ್ತಾ? ಅದ್ರಲ್ಲೂ ಪ್ರಿಯಂ ಖುಷಿ ಆಗುತ್ತೆ ಅನ್ನೋದಾದ್ರೆ ನಾನ್ ಕಾಡ್ಗೆ ಹೋಗಕ್ಕೂ ರೆಡಿ, ತಮಿಳ್ನಾಡ್ಗೆ ಹೋಗಕ್ಕೂ ರೆಡಿ. ಥ್ಯಾಂಕ್ ಯು ರಾಜಾ, ಥ್ಯಾಂಕ್ ಯು ಸೋ ಮಚ್. ಅದೇ ನಾನ್ ಹೇಳ್ದಾಗೆ ಒಪ್ಕೋಬೋದಾಗಿತ್ತಲ್ವಾ? ಅದು ಅದನ್ನೇ ಹೇಳೋಣ ಅಂತ ಬಂದೆ ಅಷ್ಟಲ್ಲಿ ನಿಮ್ ಅಪ್ಪನೇ ಹೇಳ್ಬಿಟ್ಟು. ಗಂಡ್ ಮಕ್ಳೇ ಆಗಮ್ಮ, ಸ್ವಲ್ಪ ಬಲವಂತ ಮಾಡ್ಬೇಕು. ಹುಚ್ಚು ಹುಡುಗಿ ನೀನು. ರಾಜಾ ಥ್ಯಾಂಕ್ ಯು ಸೋ ಮಚ್. ನೋಡಿದ್ಯಾ ಲಕ್ಷ್ಮಿ, ಮನುಷ್ಯ ಏನ್ ಅನ್ಕೊಳ್ತಾನೋ ಅದನ್ನ ಮೀರಿದ್ ಮಾಡೋನೇ ದೇವ್ರು. ಆ ದೇವ್ರು ಧ್ರುವನ್ ಮನ್ಸನ್ನ ಬದಲಾಯಿಸಿದ್ರೆ ಇರ್ಬೋದು, ಆದ್ರೆ ನಿನ್ ಬದುಕನ್ನೇ ಬದಲಾಯಿಸ್ತಾ ಇದ್ದಾನೆ. ನಾನ್ ಡೆಫಿನೆಟ್ ಆಗಿ ಹೇಳ್ತೀನಿ, ಇವತ್ತಲ್ಲ ನಾಳೆ ಧ್ರುವನ್ ಬಂದು ನಿನ್ನ ಹತ್ರ ಸಾರಿ ಕೇಳ್ತಾರೆ, ನಿನ್ ಜೊತೆ ಬದುಕ್ತಾರೆ. ಧ್ರುವಂತಿಗೆ ಅವ್ರ ತಪ್ಪ ಅರಿವು ಆಗೇ ಆಗುತ್ತೆ, ಅವ್ರು ವಾಪಸ್ ಬಂದೇ ಬರ್ತಾರೆ. ಬಂದ್ರೆ ಒಪ್ಕೊಳ್ಳೋರು ಯಾರು? ಏನ್ ನಿನ್ ಮಾತಿನ ಅರ್ಥ? ಧ್ರುವಂತ ಅಂದ್ರೆ ನಿನಗೆ ಇಷ್ಟ ಅಲ್ವಾ? ಇಂದ್ರ, ಯಾವಾಗ ಅವರು ನನ್ ಬಗ್ಗೆ ತಪ್ಪು ತಿಳ್ಕೊಂಡ್ರೋ ಆಗ್ಲೇ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತ ಮಾತ್ರ ಹೇಳ್ಬೇಡ. ನಿನಗೆ ಖಂಡಿತ ಅವ್ರ ಮೇಲೆ ಪ್ರೀತಿ ಇದೆ. ಅವ್ರು ಮಾಡಿದ ತಪ್ಪನ್ನ ಅವ್ರು ಅರ್ಥಕೊಂಡು ವಾಪಸ್ ಬಂದಾಗ ಕ್ಷಮಿಸು, ಅದು ದೊಡ್ಡ ಗುಣ. ಹೇಳೋದು ಸ್ವಲ್ಪ ಇಂದ್ರ, ಮಾಡುವಾಗ್ಲೇ ಅದ್ರ ಕಷ್ಟ ಏನು ಅಂತ ಗೊತ್ತಾಗೋದು. ಒಂದ್ಸರ್ತಿ ನಮ್ ಜೀವನದಿಂದ ಹೊರಗಡೆ ಹೋದವ್ರನ್ನ ಮತ್ತೆ ನಮ್ ಜೀವನಕ್ಕೆ ಸ್ವಾಗತ ಮಾಡೋದು ಅಷ್ಟು ಸುಲಭ ಅಲ್ಲ, ಸಾಧ್ಯನೂ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಈ ಪ್ರಪಂಚದಲ್ಲಿ ಸಾಧ್ಯ ಆಗದೆ ಇರೋದು ಏನೂ ಇಲ್ಲ, ಮನ್ಸ್ ಮಾಡ್ಬೇಕಷ್ಟೆ. ಅವ್ರು ವಾಪಸ್ ಬಂದಾಗ ನಿನ್ನ ಒಪ್ಕೊಳ್ಳೇಬೇಕು. ಯಾಕೆ ಒಪ್ಕೋಬೇಕು? ಯಾಕಂದ್ರೆ ಅವ್ರು ತುಂಬಾ ಒಳ್ಳೆಯವರು. ರಾಜ ಅವ್ರು ಒಳ್ಳೆಯವ್ರಲ್ವಾ? ಏನಾಗಿದೆ ಅಂತ ನನ್ಗಂತೂ ಗೊತ್ತಿಲ್ಲ, ಆದ್ರೆ ಅವರು
ಅವ್ರು ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ, ನಿನ್ ಹತ್ರ ಮಾತಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ನೀನ್ ಯಾಕೆ ಅವಕಾಶ ಮಾಡಿಕೊಡ್ತಿಲ್ಲ? ಡಾಕ್ಟರ್ ನನ್ನ ಗಂಡ ಎಂದು ಅವ್ರು ಯಾವಾಗ ಬಂದ್ರು ನಾನು ಒಪ್ಕೊಳ್ತೀನಿ. ಆದ್ರೆ ರಾಜ ಅವರು ಅವ್ರ ತಪ್ಪನ್ನ ನಿನ್ ಹತ್ರ ಹೇಳ್ಕೋಬೇಕು, ಸರಿ ಮಾಡ್ಕೋಬೇಕು ಅಂತ ಅಷ್ಟು ಪ್ರಯತ್ನ ಪಡ್ತಿದ್ದಾರೆ, ಅವ್ರನ್ನ ಯಾಕೆ ಕ್ಷಮಿಸಬಾರ್ದು? ಲಕ್ಷ್ಮಿ, ರಾಜ ಬೇರೆ, ನಿನ್ ಗಂಡ ಬೇರೆ. ರಾಜನ್ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ. ಹಾಗಂತ ನೀನ್ ಅನ್ಕೊಂಡಿದ್ಯಾ? ನೀನ್ ಅನ್ಕೊಂಡ ಹಾಗೆ ರಾಜ ಅವರಲ್ಲ, ಅವರು ತುಂಬಾ ಒಳ್ಳೆಯವರು. ಅಕಸ್ಮಾತ್ ಈಗ ನೀನ್ ಅವ್ರನ್ನೇನಾದ್ರೂ ದೂರ ಮಾಡ್ಕೊಂಡ್ರೆ ಮುಂದೊಂದ್ ದಿನ ಪಶ್ಚಾತ್ತಾಪ ಪಡ್ತೀಯ. ಹಾಗಾಗ್ಬಾರ್ದು ಅಂತ ಹೇಳ್ತಿದ್ದೀನಿ. ಅವ್ರು ನಿನ್ನ ಬಿಟ್ಟು ಹೋದ್ರು, ತಿರಸ್ಕಾರ ಮಾಡಿದ್ರು, ನಿಜ. ಆದ್ರೆ ಅದಕ್ಕೆ ಕಾರಣ ಏನು ಅಂತ ಹುಡುಕೋ ಪ್ರಯತ್ನ ಮಾಡು, ಅವ್ರ ಹತ್ರ ಮಾತಾಡು. ಇಂದು ಚಿನ್ನನ ಬೆಂಕಿಲ್ ಹಾಕಿ ಪರೀಕ್ಷೆ ಮಾಡ್ಬೋದು, ಆದ್ರೆ ಮನುಷ್ಯರನ್ನ ಬೆಂಕಿಲ್ ಹಾಕಿ ಪರೀಕ್ಷೆ ಮಾಡೋದಕ್ಕಾಗಲ್ಲ ಅಲ್ವಾ? ಕ್ಷಮ್ಸು, ಕ್ಷಮ್ಸಿ ದೊಡ್ಡೊಳಗ. ಇಷ್ಟೇ ನಾನು ಕೇಳ್ಕೊಳ್ಳೋದು, ಇನ್ನು ಉಳಿದಿದ್ದ ನಿರ್ಧಾರ ನಿನಗ್ ಬಿಟ್ಟಿದ್ದು. ಅದೇ ಯೋಚನೆಲೆ ಕೂತ್ಕೋಬೇಡ, ಶಿವರಾತ್ರಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು, ಬಾ ರೆಡಿಯಾಗಿ. ಹೃದಯ ಟ್ರೀಟ್ಮೆಂಟ್ ಕೊಡೋರು ಎಲ್ರಿಗೂ ಹೃದಯ ಇರಲ್ಲ ದೃಷ್ಟಿ. ದೃಷ್ಟಿ ದೃಷ್ಟಿ ನಾನು ಹೇಳೋದನ್ನ ಕೇಳಿ ಮಕ್ಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಡಾಕ್ಟರ್ ಕರ್ಕೊಂಡು ಹೋಗು. ಗಾಳಿ ಕಟ್ಬಿಡ ಪ್ಲೀಸ್. ನೀವ್ ಯಾರು ಏನೇ ಹೇಳಿದ್ರು ನಾನು ಈ ಕೆಲಸ ಮಾಡಲ್ಲ. ಬಲವಂತವಾಗಿ ನೀವ್ ಇದನ್ನ ನನ್ನ ಕೈಯಿಂದ ಮಾಡಿಸ್ಕೊಳ್ಳೋದಕ್ಕೂ ಆಗಲ್ಲ. ಕೇಳಿದ್ದು ಶಿವರಾತ್ರಿ ಅಲ್ವಾ ಲಕ್ಷ್ಮಿ, ಅದಕ್ಕೆ ಎಲ್ರು ಎಲ್ಲಾದ್ರೂ ಹೊರಗ್ ಹೋಗಣ್ವಾ ಅಂತ. ಅಲ್ಲೇನ್ ನೋಡ್ತಿದ್ಯಾ, ಕೇಳ್ತಿರೋಳು ನಾನು. ಸರಿ ಅತ್ತೆ, ಆದ್ರೆ ಎಲ್ಲಿಗೆ? ಒಂದ್ ಕೆಲಸ ಮಾಡೋಣ, ಕೊಯಮತ್ತೂರಲ್ಲಿ ಇಶಾ ಫೌಂಡೇಶನ್ ಅಂತ ಒಂದು ಶಿವನ ದೇವಸ್ಥಾನ ಇದೆ ಅಂತೆ. ಸ್ವರ್ಗ ಸ್ವರ್ಗ ಇದ್ದಂಗೆ ಇದೆ ಅಂತೆ ಆ ದೇವಸ್ಥಾನದಲ್ಲಿ. ಆ ಜನ ಭಕ್ತಿ ಭರತನಾಟ್ಯ, ಆ ವಿಗ್ರಹ ನೋಡ್ತಾ ಇದ್ರೆ ಕೈಲಾಸ ಕೈಲಾಸನೇ ಧರೆಗೆ ಇಳಿದಂಗಿದೆಯಂತೆ. ಏನ್ ಹೇಳ್ತೀಯ ಲಕ್ಷ್ಮಿ? ಕರ್ದಿರೋದೇ ದೊಡ್ಡ ವಿಷಯ, ಇನ್ ಅಭಿಪ್ರಾಯ ಬೇರೆ ಕೇಳ್ತಿದ್ದಾರೆ ಇವರು. ಅತ್ತೆ ನೀವ್ ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ್ಬೋದಾ? ನಿನ್ನ ಒಂದು ಮಾತು ಬೇಡ, ನೂರ್ ಮಾತು ಬೇಡ. ನಿನ್ನ ನನ್ ಜೊತೆ ಕರ್ಕೊಂಡು ಹೋಗೋ ಯಾವ ಆಸೆನೂ ನನಗಿಲ್ಲ. ನೀನ್ ಬಂದ್ರೆ ಸೃಷ್ಟಿ ಹೊರಗಡೆ ಬರ್ತಾಳೆ, ಅವಳು ಹೊರಗಡೆ ಬಂದ್ರೆ ಅವಳ ಮನ್ಸು ಬದಲಾಗುತ್ತೆ, ಅವಳು ಸಂತೋಷವಾಗಿರ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಮನಿದ್ದೀನಿ. ಹಾಗಂತ ನೀನ್ ಅಡ್ವಾಂಟೇಜ್ ತಗೊಳ್ಬೇಡ,
ಇವ್ರು ಹೇಳಿದ ಜಾಗಕ್ಕೆ ಬರ್ತಾ ಇರು. ಧ್ರುವ, ನೀನ್ ಸುಮ್ನೆ ಇರೋ, ನಾವಿಲ್ಲಿ ಮಾತಾಡ್ತಾ ಇದ್ದೇವೆ ತಾನೆ. ಲಕ್ಷ್ಮಿ, ನೀನ್ ಹೇಳಮ್ಮ. ಎಲ್ಲೋ ಇರೋ ದೇವಸ್ಥಾನಕ್ಕೆ ಹೋಗೋದು ಯಾಕೆ? ಇಲ್ಲ, 100 ಕಿಲೋಮೀಟರ್ ದೂರದಲ್ಲಿ ಶಿವನ್ ದೇವಸ್ಥಾನ ಇದೆ. ಕಾಡ್ದಾರಿ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಹೋದ್ರೆ ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ಪವಿತ್ರವಾದ ಜಾಗ, ಹೋಗ್ಬೋದಲ್ವಾ? ಜೀವಳ ಮಾತ್ ಕಟ್ಕೊಂಡ್ರೆ ಅಷ್ಟೇ, ಗೊತ್ತಿಲ್ದಿರೋ ಯಾವ್ದೋ ಕಾಡಿಗೆ ಹೋಗಿ ರಿಸ್ಕ್ ತಗೊಳ್ಳೋದು ಬೇಡ. ಯಾವ್ದಾದ್ರು ಗೊತ್ತಿರೋ ಜಾಗಕ್ಕೆ ಹೋಗೋದು ನಮಗೆ ಒಳ್ಳೇದಲ್ವಾ? ಇಲ್ಲ ಅಂತ ಹೇಳ್ತಿಲ್ಲ ಅತ್ತೆ, ಅಲ್ಲಿಗೂ ಹೋಗ್ಬೋದು. ಆದ್ರೆ ನಾನ್ ಹೇಳ್ತಿರೋ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ, ವಿಶೇಷತೆ ಇದೆ. ಮಕ್ಕಳು ಆ ದೇವಸ್ಥಾನದ ಬಗ್ಗೆ ಕಲ್ತ ಹಾಗಾಗುತ್ತೆ. ಅಷ್ಟೇ ಅಲ್ಲದೆ ಪ್ರದೋಷ ಕಾಲದ ಪೂಜೆನಲ್ಲಿ ತುಂಬಾ ವಿಶೇಷವಾದ ಶಕ್ತಿ ಇದೆ. ವೇದ, ಉಪನಿಷತ್ತು, ಮಂತ್ರಗಳು, ಅಭಿಷೇಕ, ಅಲ್ಲಿಗೆ ಹೋದ್ರೆ ಭಕ್ತಾದಿಗಳೆಲ್ಲ ಭಕ್ತಿನಲ್ಲಿ ಮುಳುಗ್ ಹೋಗ್ತಾರೆ. ಮಾತಾಡೋ ಅವಕಾಶನೇ ಸಿಗಲ್ಲ. ಒಂದ್ಸತಿ ನೀವೇ ಬಂದ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಹೌದು ಕಣೋ ಧ್ರುವ, ಹೋಗಿರೋ ಜಾಗಕ್ಕೆ ಮತ್ತೆ ನಾವು ಹೋಗೋದ್ರ ಬದಲು ಯಾವ್ದೋ ಹೊಸ ಕ್ಷೇತ್ರ, ಪವಿತ್ರವಾದ ಜಾಗ ಅಂತ ಬೇರೆ ಹೇಳ್ತಿದ್ದಾಳೆ. ಅಲ್ಲಿಗೆ ಹೋಗೋದು ಸರಿ ಅಂತ ನನಗನ್ನಿಸ್ತಿದೆ. ಮತ್ತೆ ನನ್ನ ಅಭಿಪ್ರಾಯ ಏನಕ್ಕೆ ಕೇಳ್ತೀರಾ? ಎಲ್ಲ ಅವಳನೇ ಕೇಳಿ ಡಿಸೈಡ್ ಮಾಡ್ಕೋಬೇಕಾ? ಈಗ ಏನಾಗೋಯ್ತು ಅಂತ ನೀನ್ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ನಿನಗೆ ನಿನ್ ಮಗಳು ಖುಷಿ ಆಗಿರ್ಬೇಕು. ಕೊಯಂಬತ್ತೂರ್ ದೇವಸ್ಥಾನ ಆದ್ರೇನು, ಕರ್ನಾಟಕದ ಕಾಡಾದ್ರೇನು, ಸುಮ್ನೆ ಅವಳ ಕರ್ಕೊಂಡು ಹೋಗು. ಈ ಮನೆಯಲ್ಲಿ ನನ್ ಮಾತು ಯಾರು ಕೇಳ್ತಾರೆ? ಏನಾದ್ರೂ ಮಾಡ್ಕೊಳ್ಳಿ, ನಿಮ್ಮಿಷ್ಟ. ಲಕ್ಷ್ಮಿ, ನೀನ್ ಹೋಗ್ ರೆಡಿ ಆಗು.